ಹಾವು ಕಚ್ಚೋದು ನಮ್ಮ ಹೆಬ್ಬೆರಳಿಂದ ಮೊಣಕಾಯಿ ತನಕ ನಮ್ಮ ಕಾಲಿನ ಹೆಬ್ಬೆರಳಿಂದ ಮಂಡಿ ತನಕ ಕಚ್ಚೋದು ಹಾವು ಕಚ್ಚಿದ್ರೆ ಮಿನಿಮಮ್ ನಮಗೆ ಒಂದಾದರೂ ಎರಡು ಈ ಥರ ಹಾಸ್ಪಿಟ್ಲಲ್ಲಿ ವೆಂಟಿಲೇಟರ್ ಇದೆ ಆ ಹಾಸ್ಪಿಟ್ಲ್ ಕರ್ಕೊಂಡು ತುಂಬ ಒಳ್ಳೆಯದು ಈಗ ನಮ್ಮ ಜನ ಏನು ಮಾಡ್ತಾರೆ ಇಲ್ಲೆಲ್ಲೋ ಕಚ್ಚಿದೆ ಒಂದು ಬೆರಳಿಗೆ ಅಂದರೆ ಇಲ್ಲೊಬ್ಬ ಇಳಿತಾನೆ ಇಲ್ಲೊಬ್ಬ ಇಳಿತಾನೆ ಎರಡೂ ಕಡೆ ಜೋರಾಗಿ ಎಳೆದು ದಾರ ಕಟ್ಟಿರ್ತಾರೆ ಮೂಲ ನಂಬಿಕೆ ಯಾರ ಹತ್ರನೂ ಇಲ್ಲ ಮೂಢನಂಬಿಕೆ ತುಂಬ ಇದೆ ಏನಾಗುತ್ತೆ ಹಾವು ಕಚ್ಚಿರುತ್ತೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಮಂತ್ರ ಹಾಕಿದ್ರೆ ಹಾವು ಕಚ್ಚಿರೋದು ಅಂದರೆ ವಿಷ ಇಳಿಯುತ್ತೆ ಅಂತ ಹೇಳ್ತಾರೆ ಈ ಥರ ನಮ್ಮ ಜನ ಅವರೆಲ್ಲ ಏನೇನೋ ಮಾಡ್ತಾರೆ ಅದೆಲ್ಲ ಅವ್ರು ಏನೇನು ಮಾಡಿ ಅವ್ರ ಇಂಜಿನಿಯರಿಂಗ್ ಬ್ರೈನೆಲ್ಲ ಉಪಯೋಗಿಸಿ ಅದು ಆಗಲ್ಲ ಅಂದಾಗ ನಮ್ಗೆ ಕರೆಸೋದು ಅದೇನಾಗಿರುತ್ತೆ ಎಲ್ಲೋ ಒಂದು ಕಡೆ ಹೋಗಿ ಕೂತಿರುತ್ತೆ ನಾವು ನೋ ಬಂದ ತಕ್ಷಣ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನೀವು ಗಾಡಿ ಆನ್ ಮಾಡೋದು ಎಲ್ಲ ಸೌಂಡೆಲ್ಲ ಮಾಡಿ ನೀರೆಲ್ಲ ಎರ್ಚಿ ಆಮೇಲೆ ನಮ್ಮ ಕರಿದ್ರೆ ಎಲ್ಲೋ ಚಾರ್ ಸಿ ಒಳಗಡೆ ನಾವು ಪೆಟ್ರೋಲ್ ಟ್ಯಾಂಕ್ ಒಳಗಡೆನೋ ಹೋಗಿ ಕೂತಿರುತ್ತೆ ಅದಾಗ ಅದೇ ಇಳಿದು ಬರ್ಬೇಕು ನಾವು ಏನೂ ಮಾಡೋಕ್ಕಾಗಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಅಂತ ಎಲ್ಲರೂ ನನ್ನ ಸ್ನೇಹಿ ಶಿವ ಅಂತಾನೆ ಕರೀತಾರೆ ನಾನು ಮೈಸೂರಲ್ಲಿ ಸುಮಾರು ಒಂದು ಹದಿನೇಳು ವರ್ಷದಿಂದ ಉರಗ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಈಗ ನನಗೊಂದು ಫೋನ್ ಬರುತ್ತೆ ನಮ್ಮ ಮನೇಲಿ ಹಾವು ಬಂದುಬಿಟ್ಟಿದೆ ಬನ್ನಿ ಅಂತ ಈಗ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ಏನಾಯಿತು ಅಂದರೆ ಮನೆ ಒಳಗಡೆ ಅಂದರೆ ಅಡುಗೆ ಮನೆಯಲ್ಲಿ ಹಾವನ್ನ ನೋಡಿದರು ಅವರು ಅವರು ಈಗೆಲ್ಲ ಓಪನ್ ಕಿಚನ್ ಇರುತ್ತೆ ಯಾರೂ ಈಗ ಕ್ಲೋಸ್ ಕಿಚನ್ ಇರೋಲ್ಲ ಕಿಚನ್ ಹಾಕೋಕ್ಕೂ ಆಗೋಲ್ಲ ಏನು ಮಾಡ್ತಾರೆ ಅಲ್ಲಿಂದ ಅವರು ಹೊರಗಡೆ ಬಂದು ಯಾವ ರೂಮ್ ಬಾಗ್ಲೂ ಹಾಕಿರಲ್ಲ ಟಾಯ್ಲೆಟ್ ಬಾಗ್ಲೂ ಹಾಕಿರಲ್ಲ ಡೈರೆಕ್ಟಾಗಿ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಮೇನ್ ಡೋರ್ ಲಾಕ್ ಮಾಡ್ಕೊಂಡು ನಮಗೆ ಫೋನ್ ಮಾಡ್ತಾರೆ ಅವಾಗ ನಾವೇನು ಮಾಡಬೇಕು ಅವರೆಲ್ಲ ಮ ಟಾಯ್ಲೆಟೆಲ್ಲ ಚೆಕ್ ಮಾಡಬೇಕು ರೂಮ್ ಚೆಕ್ ಮಾಡಬೇಕು ಅಡುಗೆ ಮನೆ ಚೆಕ್ ಮಾಡಬೇಕು ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕಿಂತ ನಾವೆಲ್ಲ ಚೆಕ್ ಮಾಡೋಕ್ಕೂ ನಾವು ರೆಡಿ ಇರ್ತೀವಿ ಅದೇನು ಮಾಡುತ್ತೆ ಅಂದರೆ ವಾಶ್ ಬೇಷಿನ್ ಕೆಳಗಡೆ ಜಾಗ ಇಲ್ಲ ಮೇಲುಗಡೆ ಜಾಗದಲ್ಲಿ ಕೂತ್ಕೊಬಿಟ್ರೆ ಎರಡರಿಂದ ಮೂರು ದಿನ ಅದು ಏನೂ ಆಹಾರನೇ ಬೇಕಾಗಿಲ್ಲ ಇವಾಗ ಒಂದು ಕಡೆ ಸೆಟ್ಲಾಗುತ್ತೆ ಅದಕ್ಕೇ ಯಾರ್ದಾರು ಒಂದು ಮನೆ ಒಳಗಡೆ ಹಾವು ಸೇರ್ಕೊಂಡಿದೆ ಅಂದರೆ ದಯವಿಟ್ಟು ಹಾವು ಮೇಲೆ ಒಂದು ಕಣ್ಣಿಡಿ ಒಂದಾಗಲಿಲ್ಲ ಅಂದರೆ ಎರಡೂ ಕಣ್ಣು ಅದ್ರ ಮೇಲೆ ಇಡಿ ಆವಾಗ ನಮಗೂ ಈಸಿ ಆಗುತ್ತೆ ಬಂದ ತಕ್ಷಣ ಬೇಗ ಕೆಲಸನೂ ಆಗುತ್ತೆ ಯಾಕಂದರೆ ನಾವು ಕೆಲಸದ ಮೇಲೆ ಇರ್ತೀವಿ ಆ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿರ್ತೀವಿ ಇಲ್ಲ ಯಾರ್ದೋ ಮನೆಗೆ ಇನ್ನೊಬ್ಬರು ಮನೆಗೆ ಹಾವು ಬಂದುಬಿಟ್ಟಿರುತ್ತೆ ನಮಗೂ ಟೈಮ್ ವೇಸ್ಟು ನಿಮಗೂ ಟೈಮ್ ವೇಸ್ಟು ಒಂದು ಸರ್ತಿ ನಾವು ಹಾವು ಇಡ್ಕೊಂಡು ಹೊಟ್ಟೋದ್ರೆ ನಿಮ್ಮ ತಲೆಯಿಂದನೂ ಹಾವು ಹೋಗಿರುತ್ತೆ ಅಕಸ್ಮಾತ್ ಏನಾದರೂ ಹಾವು ಸಿಗಲಿಲ್ಲ ಅಂದರೆ ಹಾವು ಹೋಗಿರುತ್ತೆ ಬಟ್ ನಿಮ್ಮ ತಲೆಯಿಂದ ಹೋಗಿರಲ್ಲ ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಹಾವನ್ನ ಫಾಲೋ ಮಾಡಿ ನಿಮ್ಮ ಎರಡೂ ಕಣ್ಣನ್ನು ಹಾವು ಮೇಲೆ ಇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಕಾಷನ್ಸ್ ಈಗ ಹಾವು ಓಡಾಡ್ತಾ ಇದೆ ಕಾಣಿಸ್ತಾ ಇದೆ ಒಂದು ಸತಿ ಓಟೋದ್ರೆ ಪುನಃ ಬರುತ್ತೆ ಅಂತ ನಿಮಗೇನಾದರೂ ಭಯ ಇದ್ದರೆ ಒಂದು ದೊಡ್ಡ ಬೆಡ್ಶೀಟು ಅಥವಾ ಒಂದು ಗೋಣಿ ಚೀಲನ್ನು ಒದ್ದೆ ಮಾಡಿ ಅದ್ರ ಮೇಲೆ ಬಿಸಾಕಿದ್ರೆ ಹಾವಲ್ಲೇ ಇರುತ್ತೆ ಹಾವು ಏನಕ್ಕೆ ನಮ್ಮ ಮನೆಗೆ ಬರುತ್ತೆ ಅಂದರೆ ಮೂರೇ ಕಾರಣ ಒಂದು ಫುಡ್ಗೋಸ್ಕರ ಬರುತ್ತೆ ಇನ್ನೊಂದು ನೀರು ಇನ್ನೊಂದು ರೋಡಲ್ಲಿ ಹೋಗ್ತಾ ಇರುತ್ತೆ ಯಾವುದೋ ಒಂದು ಬೆಕ್ಕನೋ ಅದಕ್ಕೆ ಅಟ್ಟಾಡ್ಸಿರುತ್ತೆ ಆ ಬೈಕೆ ನಿಮ್ಮ ಮನೆ ಒಳಗಡೆ ಬರುತ್ತೆ ನಿಮ್ಮ ಮನೆ ಒಳಗಡೆ ನೀವಾಗ ನೀವೇ ಯಾವಾಗ ಹಾವನ್ನ ಕರ್ಕೋತೀರಾ ಅಂದರೆ ಏನು ಮಾಡ್ತೀರಾ ನೀವು ಫುಡ್ ವೇಸ್ಟೆಲ್ಲ ಹೊರಗಡೆ ಕಾಂಪೌಂಡಿಂದ ಹೊರಗಡೆ ಬಿಸ್ ಬಿಸಾಕ್ತೀರಾ ಖಾಲಿ ಸೈಟಿಗೆ ಅಲ್ಲಿ ಏನಾಗುತ್ತೆ ಆ ಫುಡ್ ವೇಸ್ಟ್ನ ತಿನ್ನೋಕ್ಕೆ ಇಲಿಗಳು ಬರುತ್ತೆ ಆ ಇಲಿ ತಿನ್ನೋಕ್ಕೆ ಹಾವು ಅದರಿಂದ ಫಾಲೋ ಮಾಡುತ್ತೆ ದಯವಿಟ್ಟು ಏನು ಹೇಳ್ತೀನಿ ಅಂದರೆ ನಿಮ್ಮ ಫುಡ್ ವೇಸ್ಟ್ ಬಿಸಾಕಿ ಇಲಿಗಳನ್ನ ಬೆಳೆಸಿ ಹಾವನ್ನ ಮನೆಗೆ ಕರ್ಕೋಬೇಡಿ ನಿಮ್ಮ ಮನೆಯಿಂದ ಸ್ವಲ್ಪ ಆದಷ್ಟು ದೂರಕ್ಕೆ ಏನಿದೆ ಫುಡ್ ವೇಸ್ಟು ಅದನ್ನು ಬಿಸಾಕಿ ಅಂತ ಹೇಳ್ತೀನಿ ಅಕಸ್ಮಾತು ನೀವೇನಾದರೂ ಮನೆ ಹತ್ರ ನೀವು ಈ ಥರ ಫುಡ್ ವೇಸ್ಟೆಲ್ಲ ಬಿಸಾಕ್ತಾ ಇರೋದು ಜಾಸ್ತಿ ಆದರೆ ಇಲಿ ಬಂದೇ ಬರುತ್ತೆ ಇಲಿ ಬಂದರೆ ಅದರಿಂದ ಹಾವು ಬಂದೇ ಬರುತ್ತೆ ಹಾವು ತನಗೆ ತನೇ ಕಚ್ಚೋದಿಲ್ಲ ಹಾವು ಯಾವಾಗ ಕಚ್ಚುತ್ತೆ ಅಂದರೆ ಅದಕ್ಕೆ ನೋವಾದಾಗ ಮಾತ್ರ ಕಚ್ಚುತ್ತೆ ಅಕಸ್ಮಾತ್ ಏನಾದರೂ ಹಾವು ಅದಾಗ ಅದೇ ಕಚ್ಚೋ ಗಿದ್ದಿದ್ರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಇಷ್ಟೊಂದು ಇರ್ತಾನೆ ಇರಲಿಲ್ಲ ಆಯಿತಾ ಅದಕ್ಕೋಸ್ಕರ ಹಾವು ಕಚ್ಚಿದ ತಕ್ಷಣ ಏನು ಮಾಡಬೇಕು ಮತ್ತು ಹಾವು ನೈಂಟಿ ನೈನ್ ಪರ್ಸೆಂಟ್ ಯಾವ ಜಾಗಕ್ಕೆ ನಮಗೆ ಆಗುತ್ತೆ ಹಾವು ಕಚ್ಚೋದು ನಮ್ಮ ಹೆಬ್ಬೆರಳಿಂದ ಮೊಣಕಾಯಿ ತನಕ ನಮ್ಮ ಕಾಲಿನ ಹೆಬ್ಬೆರಳಿಂದ ಮಂಡಿ ತನಕ ಕಚ್ಚುತ್ತೆ ಏನು ಕಲ್ಲೇ ಕಚ್ಚುತ್ತೆ ಅಂದರೆ ನಾವು ನಡೆದಾಡ್ತಾ ಇರ್ತೀವಿ ಅದು ನೋಡದೆ ಕಾಲಿಡ್ತೀವಿ ಅವಾಗ ಕಾಲು ಕಚ್ಬೋದು ಅಕಸ್ಮಾತ್ ಏನೋ ಎತ್ಕೊಳ್ಳೋಕೆ ಹೋಗಿರ್ತೀವಿ ಅದ್ರ ಹಿಂದೆ ಹಾವು ಕೂತಿದರೆ ಅವಾಗ ನಮಗೆ ಕಚ್ಚಬಹುದು ಅಕಸ್ಮಾತ್ ಏನಾದರೂ ಯಾವುದಾದ್ರು ಒಂದು ವ್ಯಕ್ತಿಗೆ ಹಾವು ಕಚ್ಚಿದೆ ಅಂದರೆ ಆ ವ್ಯಕ್ತಿ ಫಸ್ಟು ಧೈರ್ಯವನ್ನು ಹೇಳಬೇಕು ಏನು ಹೇಳಬೇಕು ಅಂದರೆ ನಿನ್ನ ಜೊತೆ ನಾವಿದ್ದೀವಿ ನಿನ್ಗೇನೂ ಆಗಲ್ಲ ತಲೆ ಕೆಡಿಸ್ಕೋಬೇಡ ನಾವು ಇದ್ದೀವಿ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೋಗಿ ನಿಮ್ಮನ್ನು ಉಳಿಸ್ತೀನಿ ಅಂದರೆ ಅವನ ಅರ್ಧ ಅಲ್ಲೇ ಬದುಕೊಂಡ ಅಕಸ್ಮಾತ್ ಏನಾದರೂ ಹಾವು ಕಚ್ಚಿತು ಅಂದ ತಕ್ಷಣ ನೀವು ಗಾಬರಿಯಾಗಿ ಅವನಿಗೂ ಗಾಬರಿ ಮಾಡಿದ್ರೆ ಹಾಸ್ಪಿಟ್ಲಿಗೆ ಹೋಗೋದ ತಕ್ಷಣ ಅವನು ತೀರೋಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಅವನಿಗೆ ಧೈರ್ಯವನ್ನು ಹೇಳಿ ಅವನ ಹತ್ತಿರದಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಕರ್ಕೋಗಿ ಅಕಸ್ಮಾತ್ ಏನಾದರೂ ಹಾಸ್ಪಿಟಲ್ ದೂರ ಇದೆ ಅಂದರೆ ಎರಡರಿಂದ ಮೂರವರು ಯಾವುದೇ ಹಾವು ಕಚ್ಚಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ ಹತ್ತಿರದಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲ್ಗಳನ್ನ ಒಂದು ಲೀಸ್ಟ್ ಮಾಡ್ಕೊಳ್ಳಿ ಅಲ್ಲಿಗೆ ನೀವು ಮೊದಲೇ ಫೋನ್ ಮಾಡಿದರೆ ಯಾಕಂದರೆ ಈಗ ನಿಮಗೆ ಎಲ್ಲರಿಗೂ ಗೊತ್ತು ಕೊರೋನಾ ಟೈಮಲ್ಲಿ ವೆಂಟಿಲೇಟರ್ ಸಿಗ್ತಾ ಇರಲಿಲ್ಲ ಹಾವು ಕಚ್ಚಿದ್ರೆ ಮಿನಿಮಮ್ ನಮಗೆ ಒಂದಾದರೂ ಎರಡು ಈ ಥರ ಹಾಸ್ಪಿಟ್ಲಲ್ಲಿ ವೆಂಟಿಲೇಟರ್ ಇದೆ ಆ ಹಾಸ್ಪಿಟ್ಲ್ಗೆ ಕರ್ಕೊಳ್ಳೋ ತುಂಬ ಒಳ್ಳೆಯದು ಫಸ್ಟ್ ಏಡ್ ಅಂದರೆ ಹಾವಿಗೆ ಏನು ಮಾಡಬೇಕು ಅಂದರೆ ಎಲ್ಲೋ ಕಚ್ಚಿರುತ್ತೆ ಈಗ ನಮ್ಮ ಜನ ಏನು ಮಾಡ್ತಾರೆ ಇಲ್ಲೆಲ್ಲೋ ಕಚ್ಚಿದೆ ಒಂದು ಬೆರಳಿಗೆ ಅಂದರೆ ಇಲ್ಲೊಬ್ಬ ಇಳಿತಾನೆ ಇಲ್ಲೊಬ್ಬ ಇಳಿತಾನೆ ಎರಡೂ ಕಡೆ ಜೋವರಾಗಿ ಎಳೆದು ದಾರ ಕಟ್ಟಿರ್ತಾರೆ ಇಲ್ಲಿಂದ ಇಲ್ಲಿಗೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ವೋ ಆ ಬ್ಲಡ್ಡು ಇಲ್ಲೇ ಸರ್ಕ್ಯುಲೇಟ್ ಆಗ್ತಾ 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 ಆ ಜಾಗಕ್ಕೆ ಮಾತ್ರ ಆ ಪವರ್ ಜಾಸ್ತಿಯಾಗಿ ಆ ಜಾಗ ಸೆಲೆಟಸ್ ಆಗಿ ಗ್ಯಾಂಗ್ರೀನ್ ಆಗ್ತಾ ಬರುತ್ತೆ ಗ್ಯಾಂಗ್ರೀನ್ ಆಗಿ ಅಕಸ್ಮಾತ್ ಏನಾದರೂ ಹಾಸ್ಪಿಟಲ್ಗೆ ಹೋಗೋದು ಅಷ್ಟರಲ್ಲಿ ತುಂಬ ಅದಕ್ಕೆ ಗ್ಯಾಂಗ್ರೀನ್ ಆಗದೆ ಅದು ಆ ಪಾರ್ಟ್ ಸತ್ತೋಗುತ್ತೆ ಆ ಪಾರ್ಟ್ ಸತ್ತೋದ್ರೆ ಯಾವುದೇ ಒಂದು ಮನುಷ್ಯನ ಬಾಡಿಲಿ ಒಂದು ಆರ್ಗನ್ ಏನಾದರೂ ಸತ್ತು ಹೋದರೆ ಅದಕ್ಕೆ ಮರುಜೀವ ಕೊಡೋಕ್ಕಾಗಲ್ಲ ಆ ಜಾಗನ ಆಂಪ್ಯೂಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ದಯವಿಟ್ಟು ಏನೂ ಮಾಡದೆ ಹಾಸ್ಪಿಟ್ಲಿಗೆ ಹತ್ತಿರದಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಅದನ್ನು ನಾವು ಗೋಲ್ಡನ್ ಮಿನಿಟ್ಸ್ ಅಂತ ಹೇಳ್ತೀವಿ ಆ ಗೋಲ್ಡನ್ ಮಿನಿಟ್ಸಲ್ಲಿ ಹಾಸ್ಪಿಟ್ಲ್ ಕರ್ಕೋದ್ರೆ ಆ ವ್ಯಕ್ತಿ ನೂರಕ್ಕೆ ನೂರು ಭಾಗ ಬದುಕ್ತಾನೆ ಅಂತಲೇ ಹೇಳ್ಬೋದು ಮಿಸ್ಕನ್ಸೆಪ್ಷನ್ಸ್ ಏನಿದೆ ಸರ್ ನಮ್ಮ ಜನಗಳಲ್ಲಿ ಮೂಲ ನಂಬಿಕೆ ಯಾರ ಹತ್ರನೂ ಇಲ್ಲ ಮೂಢನಂಬಿಕೆ ತುಂಬ ಇದೆ ಏನಾಗುತ್ತೆ ಹಾವು ಕಚ್ಚಿರುತ್ತೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಮಂತ್ರ ಹಾಕಿದ್ರೆ ಹಾವು ಕಚ್ಚಿರೋದು ಅಂದರೆ ವಿಷ ಇಳಿಯುತ್ತೆ ಅಂತ ಹೇಳ್ತಾರೆ ಹೆಂಗಾಗಿರುತ್ತೆ ಅಂದರೆ ಒಂದು ಬಾಟ್ಲ್ ನೀರಿಗೆ ಎರಡು ಡ್ರಾಪ್ ನೀರು ಹಾಕಿದ್ರೆ ಆ ನೀರು ಮತ್ತು ಇಂಕನ್ನ ಬೇರೆ ಮಾಡ್ಬೋದಾ ಚಾನ್ಸ್ ಇಲ್ಲ ಆ ಥರ ಒಂದು ಸತಿ ಏನಾದರೂ ಹಾವಿನ ವಿಷ ನಮ್ಮ ದೇಹದೊಳಗಡೆ ಎಂಟ್ರಿ ಆದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ವಿಷ ಮಾತ್ರ ತೆಗಿಯೋಕ್ಕಾಗಲ್ಲ ಏನು ಮಾಡ್ತಾರೆ ಕೆಲವರು ಹಾವು ಕಚ್ಚಿದ ತಕ್ಷಣ ಒಂದು ದೇವಸ್ಥಾನಕ್ಕೋ ಅಥವಾ ಇನ್ನೆಲ್ಲೋ ನಾಟಿ ಔಷಧಿಗೋ ಎಲ್ಲ ಕರ್ಕೋಗಿರ್ತಾರೆ ಅವ್ರು ಏನು ಮಾಡ್ತಾರೆ ಕೋಳಿ ಅದ್ರ ಮೇಲೆ ಇಟ್ಬಿಟ್ಟು ನಾಲ್ಕು ಕೋಳಿ ಸಾಯ್ತು ಐದು ಕೋಳಿ ಸಾಯ್ತು ಅಂತ ಈಗ ನಾಗರ ಹಾವು ಕಚ್ಚಿದೆ ಒಂದು ವ್ಯಕ್ತಿಗೆ ನಾಗರ ಹಾವು ಕಚ್ಚಿದೆ ಅಂದರೆ ಅದು ಅದನ್ನು ವಿಷನ ವೇಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಏನು ಮಾಡುತ್ತೆ ಅಂದರೆ ಡ್ರೈ ಬೈಟ್ ಅಂತ ಹೇಳ್ತೀವಿ ಹಾವು ಕಚ್ಚಿರುತ್ತಷ್ಟೇ ವಿಷ ಬಿಟ್ಟಿರಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅವನ್ನ ಆ ಒಂದು ಮಂತ್ರವಾದಿ ಹತ್ರ ತೊಗೊ ಹೋಗ್ತಾರೆ ನಾಗರ ಹಾವೇ ಕಚ್ಚಿರುತ್ತೆ ಅವನತ್ರ ಕರ್ಕೊಂಡೋದ ತಕ್ಷಣ ಅದು ವಿಷ ಇರಲ್ಲ ನೀವು ಮನೇಲಿ ಮಲಗಿದ್ರು ನೀವು ಆರಾಮಾಗಿರ್ತೀರ ನೀವೇನು ಮಾಡ್ತೀರಾ ಅವ್ರ ಹತ್ರ ಹೋಗಿ ಮಂತ್ರ ಹಾಕಿಸಿ ಅದಾಕಿ ಇದಾಕಿ ಅದು ಏನೇನೋ ಅವರೆಲ್ಲ ಅದಕ್ಕೆ ಗಾಯಕ್ಕೆಲ್ಲ ಇದು ಮಾಡಿ ಅವರು ವಿಷ ಇಳಿದಿದೆ ಅಂದ್ಬಿಟ್ಟು ವಾಪಸ್ಸು ಅವನ್ನ ಕಳಿಸ್ಕೊಡ್ತಾರೆ ಅವನು ಹುಷಾರಾದ ಅಂತ ಮನೆಗೆ ಬರ್ತೀರ ಅಕಸ್ಮಾತ್ ಏನಾದರೂ ಅದೇ ಒಂದು ಮಂತ್ರವಾದಿ ಹತ್ರನೋ ಅಥವಾ ಒಂದು ಆಯುರ್ವೇದಿಕ್ ಏನು ಕೈ ಔಷಧಿ ಕೊಡ್ತಾರಲ್ಲ ಅವ್ರ ಹತ್ರ ಸೀರಿಯಸ್ ಬೈಟ್ ಈಗ ಯಾವುದೋ ಒಂದು ನಾಗರಾವ್ ಕಚ್ಚಿ ವಿಷ ಬಿಟ್ಟಿದೆ ಅಂತಾದರೆ ಅವನನ್ನು ಕರ್ಕೋ ಹೋದರೆ ಅವ್ರು ಹೇಳೋದು ಒಂದೇ ನೀವು ತುಂಬ ಲೇಟಾಗಿ ಕರ್ಕೊ ನಾವು ದೇರ ದೇವರು ನಮಗೆ ಹೇಳಿದ್ದಾರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತಾರೆ ಅದನ್ನೆಲ್ಲ ಬಿಟ್ಟು ಈಗ ಪುತ್ತೂರಲ್ಲಿ ಡಾಕ್ಟರ್ ರವೀಂದ್ರನಾಥ್ ಅಂತ ಇದ್ದಾರೆ ಅವರು ನಾಟಿ ಔಷಧಿ ಕೊಡ್ತಾರೆ ಆಯಿತಾ ಅವರು ಅದನ್ನು ಓದಿದ್ದಾರೆ ಅವ್ರು ಹೇಳೋದು ಅಷ್ಟೇ ಯಾರೇ ಅವ್ರಿಗೆ ಫೋನ್ ಮಾಡಿದ್ರು ಫಸ್ಟು ನೀವು ಹಾಸ್ಪಿಟಲ್ಗೆ ಹೋಗಿ ಆ್ಯಂಟಿವಿನಮ್ ತೊಗೊಳ್ಳಿ ಆಮೇಲೆ ನನ್ನ ಹತ್ರ ಬನ್ನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವರೇ ಅಷ್ಟು ದೊಡ್ಡವರೇ ಹೇಳಿರ್ಬೇಕಾದ್ರೆ ನಾವು ನಾಟಿ ಔಷಧಿಗಾಗಲಿ ಏನದು ದೆವ್ವ ಬಿಡಿಸ್ತಾರೆ ಆ ಥರ ಇದಕ್ಕೆ ಅವ್ರನ್ನ ಕರ್ಕೊ ಹೋಗದೆ ದಯವಿಟ್ಟು ಇಂಗ್ಲೀಷ್ ಮೆಡಿಸನ್ನ ಕೊಡಿಸಿ ಅವ್ರನ್ನ ಜೀವ ಉಳಿಸಿ ಅಂತ ಹೇಳ್ಬೋದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಒಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಒಂದು ನಾಗರಾವು ಒಂದು ಪೈಪ್ ಒಳಗಡೆ ಸೇರಿಕೊಂಡಿತ್ತು ಏನು ಮಾಡ್ತಾರೆ ನಮ್ಮ ಜನ ಅವರೆಲ್ಲ ಏನೇನೋ ಮಾಡ್ತಾರೆ ಅದೆಲ್ಲ ಅವ್ರು ಏನೇನು ಮಾಡಿ ಅವ್ರ ಇಂಜಿನಿಯರಿಂಗ್ ಬ್ರೈನ್ ಎಲ್ಲ ಉಪಯೋಗಿಸಿ ಅದಾಗಲ್ಲ ಅಂದಾಗೆ ನಮ್ಗೆ ಕರೆಸೋದು ಮನೆ ಒಳಗಡೆ ಇರುತ್ತೆ ಅದನ್ನ ಹೊರಗಡೆ ಓಡಿಸ್ಬಿಡ್ತಾರೆ ಆಮೇಲೆ ಬಂದು ಇಡೀರಿ ಅಂತಾರೆ ಹೆಂಗೆ ಹಿಡಿಯೋದು ಅವ್ರ ಮನೆ ಕಾಂಪೌಂಡ್ ಒಳಗಡೆ ಅದು ಕ್ಲೋಸ್ ಒಂದು ಇದ್ದರೆ ಆರಾಮಾಗಿ ಹಿಡಿಬೋದು ಮನೆ ಹೊರಗಡೆ ಬಂದು ಇಡೀರಿ ಅಂತಾರೆ ಏನಾಗಿದೆ ಒಂದು ಪೈಪ್ ಒಳಗಡೆ ಒಂದು ನಾಗರ ಹೋಗಿದೆ ಆ ನಾಗರ ಹೋಗಿ ಇವರೇನು ಮಾಡಿದ್ದಾರೆ ಮಳ್ಳ ಬಿಸಿ ಬಿಸಿ ನೀರನ್ನ ಒಳಗಡೆ ಪೈಪ್ ಒಳಗಡೆ ಹಾಕಿದ್ದಾರೆ ಆ ಹಾವು ಏನಾಗಿದೆ ಕಾಯ್ಲಾಗಿ ಕೂತಿದೆಯಲ್ಲ ಅದಕ್ಕೆ ಆ ಕಡೆ ಹೋಗೋಕ್ಕೂ ಆಗಿಲ್ಲ ಈ ಕಡೆ ಬರೋಕ್ಕೂ ಆಗಿಲ್ಲ ಒಳಗಡೆ ಹಾವು ಸತ್ತೋಗಿದೆ ಎರಡು ದಿನ ಆದಮೇಲೆ ನನಗೆ ಫೋನ್ ಮಾಡಿದ್ರು ಸರ್ ಹಿಂಗೆ ಹೋಗಿತ್ತು ಹಾವು ಪುನಃ ಏನೋ ಸೌಂಡ್ ಬರ್ತಾ ಇದೆ ದಯವಿಟ್ಟು ಬನ್ನಿ ಅಂತ ನಾನು ಹೋಗಿ ಎಲ್ಲ ಚೆಕ್ ಮಾಡಿ ನೋಡಿದೆ ಎಲ್ಲ ಹಾಕಿ ಒಳಗಡೆ ನೋಡಿದಾಗ ಹಾವು ಒಳಗಡೆ ಸತ್ತೋಗಿತ್ತು ಏನಾಗುತ್ತೆ ಅಂದರೆ ಬಿಸಿ ಹಾಕಿದ್ರೆ ಅದು ಕೋಲ್ಡ್ ಬ್ಲೆಡೆಡ್ ರೆಪ್ಟೈಲು ಈಗ ನಮಗೇನೇ ಅಕಸ್ಮಾತ್ ಏನಾದರೂ ಸ್ನಾನ ಮಾಡ್ಬೇಕಾದ್ರೆ ಬಿಸಿ ನೀರು ಬಿದ್ದುಬಿಟ್ರೆ ನಾವೇ ತುಂಬ ಇನ್ಸಿಡೆಂಟ್ಗಳು ನೋಡಿದ್ದೀವಿ ಯಾವ ಥರ ಏನದು ಸ್ಕಿನ್ನೆಲ್ಲ ಡ್ಯಾಮೇಜ್ ಆಗಿರುತ್ತೆ ಮೇಲೆಲ್ಲ ಸುಟ್ಟೋಗಿರುತ್ತೆ ಅಂತ ಅದರಲ್ಲಿ ಆ ಕೋಲ್ಡ್ ಬ್ಲಡ್ ರೆಫ್ಟೈಲ್ಗೆ ಒಳಗಡೆ ಗಾಳಿ ಇರಲ್ಲ ನಾವು ಅದ್ರ ಹಿಂದೆ ಹಿಂದೆ ಬಿಸಿನೀರು ಹಾಕಿರ್ತೀವಿ ಒಳಗಡೆ ಸತ್ತೋಗಿರುತ್ತೆ ಉಸಿರು ಕಟ್ಕಂಡೆ ಅರ್ಧ ಸತ್ತೋಗಿರುತ್ತೆ ಅದಕ್ಕೋಸ್ಕರ ಏನಾಗಿತ್ತು ಅಂದರೆ ಅವ್ರಿಗೆ ಒಳಗಡೆ ಹಾವು ಸತ್ತೋಗಿದೆ ನಾಗರ ಹಾವು ಆಮೇಲೆ ಎರಡು ದಿನ ಆದಮೇಲೆ ನನಗೆ ಕರೆದ್ರು ನಾನು ನಾಗರ ಹಾವು ಹಿಂಗೆ ಆಗಿದೆ ಅಂತ ಹೇಳಿದೆ ಅವ್ರಿಗೆ ಮೇಲೆ ಮನೆಯಲ್ಲಿ ಒಂದು ಹೋಮ ಅವನ್ನ ಎಲ್ಲ ಮಾಡಿಸಿದ್ರು ಎರಡು ಮೂರು ಲಕ್ಷ ಖರ್ಚಾಗುತ್ತೆ ಯಾಕೆ ಅಷ್ಟೆಲ್ಲ ಖರ್ಚು ಮಾಡ್ತೀರಾ ಒಂದು ಅರ್ಧ ಗಂಟೆ ಒನ್ ಅವರು ಅಟ್ ಅಟ್ಲೀಸ್ಟು ಎಲ್ಲೇ ದೂರದಲ್ಲಿದ್ದರೂ ನಾವು ಟೂ ಅವರ್ಸಲ್ಲಂತೂ ಬಂದು ಅಟೆಂಡ್ ಮಾಡ್ತೀವಿ ಹತ್ತರಿಂದ ಟೂ ಅವರ್ಸು ಹತ್ತು ನಿಮಿಷದಿಂದ ಎರಡು ಅವರ್ ಒಳಗಡೆ ನೀವು ಆಗೋ ಕೆಲಸನ ನೀವು ಒಂದು ತಿಂಗಳು ತೊಗೊಂಡು ಪೂಜೆ ಮಾಡಿಸಿ ದುಡ್ಡು ಖರ್ಚು ಮಾಡಿಕೊಂಡು ಎಲ್ಲ ಯಾಕೆ ವೇಸ್ಟ್ ಮಾಡ್ತೀರಾ ಅವ್ರು ಹಾಗೆ ಮಾಡಿ ಮೂರು ಲಕ್ಷ ಖರ್ಚು ಮಾಡಿದ್ದಾರೆ ಅಂದರೆ ದೇವರು ಅಲ್ಲಿ ಇಲ್ಲಿ ನಿಮ್ಮ ಅದೇ ಹೇಳ್ತಾ ಇದೀನಲ್ಲ ಮೂಲ ನಂಬಿಕೆ ಇಡಿ ಯಾವುದೇ ಒಂದು ಏನೇ ಒಂದು ನಿಮ್ಗೆ ಯಾರಾದರೂ ಹೇಳಿದ್ರೆ ಮೂಲ ನಂಬಿಕೆ ಇಡಿ ಮೂಢನಂಬಿಕೆ ಮಾಡಬೇಡಿ ಈ ಥರ ಹಾವನ್ನ ಸಾಯಿಸೋದಾಗ್ಲಿ ಮತ್ತು ನೀವು ಅದನ್ನು ಓಡಿಸೋದಾಗ್ಲಿ ಆ ಥರ ಎಲ್ಲ ಮಾಡಬೇಡಿ ಹಾವು ನಿಮ್ಮ ಮನೆ ಒಳಗಡೆ ಎಂಟ್ರಿ ಆದರೆ ಇಲ್ಲ ಯಾವುದೋ ಒಂದು ಗಾಡಿ ಹತ್ತಿದ್ರೆ ಅದೇನಾಗುತ್ತೆ ಎಲ್ಲೋ ಒಂದು ಕಡೆ ಹೋಗಿ ಕೂತಿರುತ್ತೆ ನಾವು ನೋ ಬಂದ ತಕ್ಷಣ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನೀವು ಗಾಡಿ ಆನ್ ಮಾಡೋದು ಎಲ್ಲ ಸೌಂಡೆಲ್ಲ ಮಾಡಿ ನೀರೆಲ್ಲ ಎರ್ಚಿ ಆಮೇಲೆ ನಮಗೆ ಕರೆದ್ರೆ ಎಲ್ಲೋ ಚಾರ್ಸಿ ಒಳಗಡೆ ನಾವು ಪೆಟ್ರೋಲ್ ಟ್ಯಾಂಕ್ ಒಳಗಡೆನೋ ಹೋಗಿ ಕೂತಿರುತ್ತೆ ಅದೇ ಇಳಿದು ಬರಬೇಕು ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಯಾವುದೇ ಒಂದು ಹಾವಾಗಲಿ ಯಾವುದೇ ಒಂದು ಪ್ರಾಣಿ ಆಗಲಿ ಅದ್ರದ್ದು ಟೈಮ್ ಅದಕ್ಕೆ ಕೊಟ್ಬಿಟ್ರೆ ಅದ್ರ ಪಾಡಿಗೆ ಅದು ಹೊಟ್ಟೋಗುತ್ತೆ ಈಗ ಯಾವುದಾದ್ರೂ ಒಂದು ಮನೆಗೆ ಹಾವು ಬಂದಿರುತ್ತೆ ಅವ್ರಿಗೆ ಯಾವ ಹಾವು ಅಂತ ಗೊತ್ತಿರಲ್ಲ ಈಗೇನು ಎಲ್ಲ ಸೋಷಲ್ ಮೀಡ್ಯಾದಲ್ಲಿ ಇದ್ದಾರೆ ಎಲ್ಲ ಆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತಾರೆ ಸೋಷಲ್ ಮೀಡ್ಯಾದಲ್ಲಿ ಯಾವುದೋ ಒಂದು ವೀಡಿಯೋ ನೋಡಿರ್ತಾರೆ ಇಲ್ಲ ಒಂದು ಫೋಟೋ ನೋಡಿರ್ತಾರೆ ಗೂಗಲ್ ಅಮ್ಮನ ಕೇಳಿರ್ತಾರೆ ಗೂಗಲ್ ಅಮ್ಮ ಹೇಳಿರ್ತಾಳೆ ಆ ಹೆಂಗಾಗುತ್ತೆ ಅಂದರೆ ಕೆಲವೊಂದು ಸರಿ ಆ ಗೂಗಲ್ ಅದು ಮಿಷಿನ್ ಅಷ್ಟೇ ಕಂಪ್ಯೂಟ್ರು ನೀವು ಏನೋ ಒಂದು ಫೋಟೋ ಹಾಕಿದ್ದಾಗ ಅದು ವೆನಮಸ್ ನಾನ್ ವೆನಮಸ್ ತೋರಿಸಿರ್ಬೋದು ನಾನ್ ವೆನಮಸ್ ವೆನಮಸ್ ಅಂತ ತೋರಿಸಿರ್ಬೋದು ಹಿಂಗೆ ಒಂದು ಒಂದು ಕಡೆ ಏನಾಗಿದೆ ಅವರು ಕಟ್ ಹಾವುದು ಅವ್ರಿಗೆ ಗೊತ್ತಿಲ್ಲ ಅದನ್ನು ಏನು ಮಾಡಿದರೆ ಸ್ನೇಕ್ ಅಂದರೆ ತೋಳದ ಹಾವು ಅಂತ ನಾ ತಪ್ಪು ತಿಳ್ಕೊಂಡು ಕಚ್ಚಿದೆ ಹಾವು ಹಾವು ಕಚ್ಚಿದ ತಕ್ಷಣ ಏನು ಮಾಡಿದ್ದಾರೆ ಅವರು ಅಂದರೆ ಕಟ್ ಹಾವು ಕಚ್ಚೋದು ನಮಗೆ ಒಂದೂವರೆಯಿಂದ ಎರಡು ಗಂಟೆ ತನಕ ಏನೂ ಉರಿ ಗಿರಿ ಏನೂ ಬರಲ್ಲ ಸಿಂಟಮ್ಸೇ ಗೊತ್ತಾಗಲ್ಲ ಆ ಅವರು ಏನು ಮಾಡಿದರೆ ಅಲ್ವಾ ಏನೂ ತೊಂದರೆ ಇಲ್ಲ ಅಂತ ಅವ್ರು ಅದನ್ನು ಹಿಡಿದು ಬಿಡ್ಬೇಕಾದ್ರೆ ನಂಗೆ ಒಂದು ಫೋಟೋ ಕಳಿಸಿದ್ರು ಸರಿ ಹಿಂಗೆ ಹಿಂಗೆ ನಮ್ಮ ಮನೆಗೆ ಒಂದು ತೋಳದ ಹಾವು ಬಂದಿತ್ತು ಇದ್ದೀನಿ ಒಂದು ಫೋಟೋ ಕಳಿಸಿದೀನಿ ನೋಡಿ ಅಂತ ನಾನು ಅಂದರೆ ಹಿಡ್ದಾಯ್ತಲ್ಲ ಇದ್ದಾರೆ ನನಗೆ ಅವ್ರ ಕಚ್ಚಿರೋದು ನನಗೆ ಹೇಳಿರಲಿಲ್ಲ ಆಮೇಲೆ ಏನಾಯಿತು ಸರಿ ನಾನು ಇರಲಿ ಅಂದ್ಬಿಟ್ಟು ನೋಡ್ಬಿಟ್ಟು ವಾಟ್ಸಪ್ ಓಪನ್ ಮಾಡಿದೆ ಫೋಟೋ ಬಂದಿತ್ತು ಅದು ನೋಡೋರು ಕ್ರೇಟು ಸರ್ ಇದು ಅಲ್ಲ ಕಟ್ ಹಾವು ನಾಗರಾವ್ಗಿಂತ ಹನ್ನೆರಡು ಪರ್ಸೆಂಟ್ ವಿಷಯ ಜಾಸ್ತಿ ಇರುತ್ತೆ ದಯವಿಟ್ಟು ಸ್ವಲ್ಪ ಮನುಷ್ಯರು ಇರೋದಕ್ಕಿಂತ ಸ್ವಲ್ಪ ದೂರ ತಗೋಗಿ ರಿಲೀಸ್ ಮಾಡ್ಬಿಡಿ ಅಂತ ಹೇಳಿದೆ ಯಾಕಂದರೆ ಯಾರಾದರೂ ಹಾವು ಹಿಡಿದಿದ್ರೆ ನಾವು ಅದನ್ನು ಹೋಗಲ್ಲ ಯಾಕಂದರೆ ಅವರು ತಲೆಯೆಲ್ಲ ಹಮ್ಕಿ ಅದಕ್ಕೆ ತುಂಬ ಟಾರ್ಚರ್ ಮಾಡಿಬಿಟ್ಟಿರ್ತಾರೆ ನಾವು ಹಿಡಿಯೋಕೆ ಹೋದ್ರೆ ನಮಗೂ ಕಚ್ಚ ಸೆನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಮುಟ್ಟಲ್ಲ ಅದನ್ನು ನೀವೇ ರಿಲೀಸ್ ಮಾಡ್ಬಿಡಿ ಅಂತ ಹೇಳಿದೆ ಆವಾಗ ಹೇಳ್ತಾ ಇದ್ದಾರೆ ಸರ್ ನನಗೆ ಹಿಂಗೆ ಕಚ್ಚಿಬಿಟ್ಟಿದೆ ಸರ್ ಅಂತ ದಯವಿಟ್ಟು ಹತ್ತಿರದಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದಾಗ ಅವರು ಒಂದು ದಿನ ಏನಾಗುತ್ತೆ ಅಂದ್ರೆ ಅಂದರೆ ಮಿಸ್ಕಮ್ಯುನಿಕೇಷನ್ ಆಗಲಿ ಮಿಸ್ ಅಂಡರ್ಸ್ಟ್ಯಾಂಡ್ ಆಗಿ ದಯವಿಟ್ಟು ಯಾವುದೋ ಒಂದು ವಿಷ ಇರೋ ಹಾವನಾಗಲಿ ವಿಷಯ ಇಲ್ಲದೇ ಇರೋ ಹಾವಾಗಲಿ ನಾನಾಗಲಿ ಶಾಮಣ್ಣ ಆಗಲಿ ನಮಗೆ ಅದು ಕನ್ಫರ್ಮ್ ಆಗೋ ತನಕ ನಾವು ಕೈ ಹಾಕಲ್ಲ ಅವ್ರಿಗೆ ಏನಾದರೂ ಸಾವಿರ ಹೇಳಿ ತುಂಬ ಜನ ಹೇಳ್ತಾರೆ ಆ ಅಲ್ಲೇ ಇದೆ ಹಿಡಿತಾ ಇಲ್ಲ ಕೈ ಹಾಕ್ತಾ ಇಲ್ಲ ಇವನು ಅದು ಇದು ಏನೇನೋ ಹೇಳ್ತಾರೆ ಅವ್ರಿಗೆ ಏನು ಹೇಳಿದ್ರು ಅವ್ರಿಗದು ನಮಗಲ್ಲ ಯಾಕಂದರೆ ನಾವು ತಿಳಿದು ಅದನ್ನು ತಪ್ಪು ಮಾಡಬಾರ್ದು ಯಾವುದೇ ಹಾವಾಗಲಿ ಯಾವುದೇ ಒಂದು ಅನಿಮಲ್ ಆಗಲಿ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟರೆ ನಮಗೂ ಅದು ರೆಸ್ಪೆಕ್ಟ್ ಕೊಡುತ್ತೆ ಅದು ಅಕಸ್ಮಾತ್ ಏನಾದರೂ ಗೊತ್ತಿಲ್ಲದೆ ಕೈ ಹಾಕಿದಾಗ ಅದಕ್ಕೆ ಗೊತ್ತಿಲ್ಲ ನಾನು ಹಾವು ಹಿಡ್ದು ತೊಗೋ ಬೇರೆ ಕಡೆ ಬಿಡ್ತೀನಿ ಅಂತ ಮನುಷ್ಯ ಅಂದರೆ ಒಂದೇ ಹೊಡಿತಾನೆ ಸಾಯಿಸ್ತಾನೆ ಅಂತ ಮಾತ್ರ ಗೊತ್ತು ಅದಕ್ಕೋಸ್ಕರ ಯಾವುದೇ ಒಂದು ಪ್ರಾಣಿಯಾಗಲಿ ಯಾವುದೇ ಒಂದು ಹಾವಾಗಲಿ ಅದಕ್ಕೆ ವಿಷ ಇದೆ ಅಂತಲೇ ಕೈ ಹಾಕೋರು ತುಂಬ ಒಳ್ಳೆಯದು